ಎಲ್ರಿಗೂ ನಮಸ್ಕಾರ. ನಾನು ವಿನಯಾ ಕಿಣಿ. ಕಿಣಿಸ್ ವಸರಿ ಕಿಣಿಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಬಯಸ್ತೇನೆ. ಇವತ್ತು ನಾನಿದರಲ್ಲಿ ಮಕ್ಕಳು ಇಷ್ಟಪಡುವಂತಹ ಚಾಟ್ಸ್ ಐಟಮನ್ನು ಮಾಡೋದಕ್ಕೆ ರೆಡಿ ಇದ್ದೇನೆ. ಇವಾಗ ನಾನು ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಹೇಳ್ತೇನೆ. ಟೋಸ್ಟರೆಲ್ಲ ಇಲ್ಲದೆ ಮನೆಯಲ್ಲೇ ಸಿಂಪಲಾಗಿ ಪ್ಯಾನಲ್ಲೇ ನಾವು ಮಾಡುವಂಥದ್ದು ಸ್ಯಾಂಡ್ವಿಚ್. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಸ್ಯಾಂಡ್ವಿಚ್ ಅಂದರೆ ಎಲ್ರಿಗೂ ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಇದಕ್ಕೆ ಸಿಂಪಲಾಗಿ ಮನೆಯಲ್ಲೇ ನೀವು ಇರೋ ವೆಜಿಟೇಬಲ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇವಾಗ ಇದು ಪೇಸ್ಟ್ ತಯಾರಿಸೋದಕ್ಕೆ ಏನೆಲ್ಲ ಬೇಕಂತ ಹೇಳ್ತೀನಿ. ಕಾಯಿತುರಿ 1/4 ಸ್ಪೂನ್, ಶುಂಠಿ 1 ತುಂಡು, ಪುದೀನ ಸ್ವಲ್ಪ, ಅದಕ್ಕಿಂತ ಡಬಲ್ ಆಗಿರೋ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸು. ನಂತರ ಸ್ವಲ್ಪ ಚೀಸ್ ಇದ್ದರೆ ಒಳ್ಳೆಯದು. ಬಟರ್ ಮನೆಯಲ್ಲೇ ಇರೋ ಬಟರ್ ಯೂಸ್ ಮಾಡ್ಬೋದು, ಅಮುಲ್ ಬಟರ್ ಕೂಡ ಯೂಸ್ ಮಾಡ್ಬೋದು. ಕುಕ್ಕುಂಬರ್, 1 ಕ್ಯಾಪ್ಸಿಕಮ್, 2 ಟೊಮ್ಯಾಟೊ, 1 ಈರುಳ್ಳಿ. ನಂತರ ಇದಕ್ಕೆ ನಾನು ಬ್ರೌನ್ ಬ್ರೆಡ್, ವೀಟ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ಆರೋಗ್ಯದ ದೃಷ್ಟಿಯಿಂದ. ಮೈದಾದ್ದು ಯೂಸ್ ಮಾಡ್ತಿಲ್ಲ. ಇವಾಗ ಮಿಕ್ಸಿ ಜಾರ್ಗೆ ಪೇಸ್ಟ್ ಮಾಡೋದಕ್ಕೆ ಕಾಯಿತುರಿ, ಕೊತ್ತಂಬರಿ ಸೊಪ್ಪು, ಪುದೀನ, ನಂತರ ಶುಂಠಿ, ಜಜ್ಬಿಟ್ ಹಾಕ್ತಿದ್ದೀನಿ. ನಂತರ 2 ಹಸಿಮೆಣಸು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ತಿಕ್ಕಾಗಿರೋವಂಥ ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡೋದಕ್ಕೋಸ್ಕರ, ತುಂಬ ನೀರಾಗಿರಬಾರ್ದು, ಥಿಕ್ನೆಸ್ ಇರಬೇಕು. ನಂತರ ಈ ವೆಜಿಟೇಬಲ್ಸ್ನೆಲ್ಲ ರೌಂಡ್ ರೌಂಡಾಗಿ ಸ್ಲೈಸ್ ಮಾಡ್ತಾ ಇದ್ದೀನಿ. ಎಲ್ಲ ವೆಜಿಟೇಬಲ್ಸ್ನ ಚೆನ್ನಾಗಿ ತೊಳ್ಕೊಂಡು ಈ ಥರ ರೌಂಡ್ ರೌಂಡಾಗಿ ಸ್ಲೈಸ್ ಮಾಡಿ. ಮಕ್ಕಳು ಕೂಡ ಮನೇಲಿ ಮಾಡ್ಬೋದು, ಇದು ಈಸಿ ಇದೆ. ನೀವು ಕ್ಯಾರೆಟ್ ಬಳಸ್ಬೋದು, ಆಲೂಗಡ್ಡೆ ಬಳಸ್ಬೋದು. ಇವಾಗ ಬ್ರೆಡ್ ಮೇಲೆ ಈ ಚಟ್ನಿ ಏನು ಮಾಡಿದ್ದೀವಿ ಅದನ್ನ ಸ್ಪ್ರೆಡ್ ಮಾಡಿ ಅದಕ್ಕೆ ವೆಜಿಟೇಬಲ್ಸ್ನ ಈ ಥರ ಇಡ್ತಾ ಇದ್ದೀನಿ. ನೀವು ಕ್ಯಾರೆಟ್ ಯೂಸ್ ಮಾಡ್ಬೋದು, ಆಲೂಗಡ್ಡೆ ಯೂಸ್ ಮಾಡ್ಬೋದು, ಹಾಗೆ ಬೀಟ್ರೂಟ್ ಕೂಡ ಸ್ವಲ್ಪ ಬೇಯಿಸ್ಬಿಟ್ಟು ಯೂಸ್ ಮಾಡ್ಬೋದು. ಇನ್ನೊಂದು ಬ್ರೆಡ್ಗೆ ಚೀಸ್ ಸ್ಪ್ರೆಡ್ ಮಾಡಿಕೊಂಡು ಕವರ್ ಮಾಡ್ಕೊಳ್ಳಿ. ಒಂದು ಬ್ರೆಡ್ಗೆ ಚಟ್ನಿ, ಇನ್ನೊಂದು ಬ್ರೆಡ್ಗೆ ಚೀಸ್. ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೋಬೋದು. ನೀವು ಎರಡು ಬ್ರೆಡ್ಗೂ ಚಟ್ನಿ ಹಾಕಿ ಮಿಡ್ಲಲ್ಲಿ ಚೀಸ್ ಬೇಕಾದರೂ ಹಾಕ್ಬೋದು. ಇವಾಗ ಪ್ಯಾನ್ ಹೀಟ್ ಆಗಿದೆ, ಇದ್ರ ಮೇಲೆ ನಾನು ಬಟರ್ ಹಾಕ್ತಿದ್ದೀನಿ. ಇವಾಗ ಈ ಮಾಡಿರುವಂಥ ಸ್ಯಾಂಡ್ವಿಚ್ ಏನಿದೆ ಇದನ್ನ ರೋಸ್ಟ್ ಮಾಡಬೇಕು, ಲೋ ಫ್ಲೇಮಲ್ಲಿ ಮಾಡಬೇಕು. ಯಾಕಂದರೆ ಇಲ್ಲಾಂದರೆ ಹೊರಗಡೆ ಬ್ರೆಡ್ ಮಾತ್ರ ಬೇಯುತ್ತೆ, ಒಳಗಡೆ ಇರೋ ವೆಜಿಟೇಬಲ್ಸ್ ಬೇಯಲ್ಲ. ಇವಾಗ ನೋಡಿ, ಸ್ಯಾಂಡ್ವಿಚ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ! ಸಾಸ್ ಹಾಕ್ಬಿಟ್ಟು ಬಿಸಿ ಬಿಸಿ ಅಂತ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ. ಸಕಡಾಂಕೆ ಧನ್ಯವಾದ.